ಅವರನ್ನ ಭೇಟಿ ಮಾಡಿ ಅವರ ಜೊತೆಗೆ ಮಾತುಕತೆ ನಡೆಸಿದ ಬಳಿಕ ನಿರಾಸೆಯಿಂದ ಯಾ ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆಯನ್ನ ಕೊಡದೆ ನೇರವಾಗಿ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಲಿಕ್ಕೆ ಹೆಚ್ ಡಿ ರೇವಣ್ಣ ಅವರು ಹೊರಟಿದ್ರು, ಅವರನ್ನ ಭೇಟಿ ಮಾಡಿದ್ರು. ಆದ್ರೆ ಆ ಭೇಟಿ ಕೂಡ ಫಲಪ್ರದವಾಗಿಲ್ಲ ಎಂಬ ಕಾರಣ ಎರಡೆರಡು ಖಾತೆಗಳನ್ನ ಕೊಡ್ಲಿಕ್ಕೆ ದೇವೇಗೌಡರು ಹೇಗೆ ಒಪ್ಪಿಗೆಯನ್ನ ಸೂಚಿಸಿಲ್ವೋ ಅದೇ ರೀತಿಯಾಗಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಎರಡೆರಡು ಖಾತೆಗಳನ್ನ ರೇವಣ್ಣ ಅವರಿಗೆ ಕೊಡ್ಲಿಕ್ಕೆ ಅನುಮತಿಯನ್ನ ಸೂಚಿಸಿಲ್ಲ. ಹೀಗಾಗಿ ಅಲ್ಲಿಂದಲೂ ಕೂಡ ಬೇಸರದಿಂದ ಹೆಚ್ ಡಿ ರೇವಣ್ಣ ಅವರು ಹೊರನಡೆದಿದ್ದಾರೆ. ದೇವೇಗೌಡರನ್ನ ಭೇಟಿ ಮಾಡಿ ಅಲ್ಲೂ ಕೂಡ ನಿರಾಸೆ, ಮತ್ತೆ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು ಅಲ್ಲೂ ಕೂಡ ಅದೇ ರೀತಿಯಾದಂತಹ ಬೇಸರದ ವಾತಾವರಣ. ಈ ಬಗ್ಗೆ ಎಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಶ್ರೀನಿವಾಸ, ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ ಹೆಚ್ ಡಿ ರೇವಣ್ಣ ಅವರು ಈಗಲಾದ್ರೂ ಏನಾದ್ರೂ ರಿಯಾಕ್ಟ್ ಮಾಡಿದ್ರ? ಇಲ್ಲ ದಿವ್ಯಾ, ಏನು ದೇವೇಗೌಡರ ಜೊತೆ ಮಾತನಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ದೇವೇಗೌಡರ ನಿವಾಸದ ಬಳಿ ಕೂಡ ರೇವಣ್ಣ ಅವರು ಇನ್ನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿಲ್ಲ. ಅದಾದ ನಂತರ ನೇರವಾಗಿ ಇನ್ನು ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿದ್ರು. ಕೃಷ್ಣಾದಲ್ಲಿ ಸಿಎಂ ಕುಮಾರಸ್ವಾಮಿ ಅವರನ್ನ ಒಂದು ಅರ್ಧ ಗಂಟೆ ಕಾಲ ಭೇಟಿಯಾಗಿ ಅಲ್ಲೂ ಕೂಡ ಮಾತನಾಡ್ಕೊಂಡು ಬಂದ್ರು, ಆದ್ರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಈ ಒಂದು ವಿದ್ಯಮಾನಗಳನ್ನ ನೋಡಿದ್ರೆ ಬಹುಶಃ ರೇವಣ್ಣ ಅವರ ಕನಸು ಇಲ್ಲೂ ಕೂಡ ಈಡೇರಲಿಲ್ಲ ಅನ್ನುವಂಥದ್ದು, ಎರಡು ಖಾತೆಯನ್ನ ಪಡ್ಬೇಕು ಅನ್ನುವಂಥದ್ದು, ಅದಕ್ಕೆ ಕುಮಾರಸ್ವಾಮಿ ಅವರು ಒಪ್ಪಿಗೆ ನೀಡಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದ್ವೆ. ಸೊ ಆ ಹಿನ್ನೆಲೆಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ರೇವಣ್ಣ ಅವರು ಹೊರಟು ಹೋದ್ರು ಅಂತ ಹೇಳಲಾಗ್ತಿದೆ ದಿವ್ಯಾ. ಯಾಕೆ ಎರಡೆರಡು ಖಾತೆಯ ಒಂದು ದುಂಬಾಲ್ ಬಿದ್ದಿದ್ದಾರೆ ರೇವಣ್ಣ ಅವರು? ದಿವ್ಯಾ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ, ಕುಟುಂಬ ರಾಜಕಾರಣ ವಿಚಾರ ಬಂದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆದಂತ ಸಂದರ್ಭದಲ್ಲಿ ರೇವಣ್ಣ ಅವರು ಕೂಡ ಅದೇ ಕುಟುಂಬದಲ್ಲಿ ಆಸೆಗಳಿರ್ತವೆ. ಸೊ ಹಾಗಾಗಿ ಅವರು ಹಿಂದಿನಿಂದಲೂ ಕೂಡ ಬೇಡಿಕೆ ಇಟ್ಕೊಂಡು ಬಂದಿದ್ದಂಥದ್ದು ನನಗೆ ಎರಡು ಖಾತೆಗಳು ಬೇಕು ಅನ್ನುವಂಥದ್ದು. ಎಲ್ಲರಿಗೂ ಗೊತ್ತಿರುವಂತ ವಿಚಾರ, ಯಾವ ಖಾತೆಗಳಿಗೆ ಬಿಗಿಪಟ್ಟನ ರೇವಣ್ಣ ಅವರು ಹಿಡಿದಿದ್ದಾರೆ ಅನ್ನುವಂಥದ್ದು ತೂಕವಾದ ಖಾತೆಗಳು. ಸೊ ಆ ಹಿನ್ನೆಲೆಯಲ್ಲಿ ಈಗ ಒಂದು ಖಾತೆ ಸಿಕ್ಕಿದ್ರೆ ಎಲ್ಲಿ ತಮ್ಮ ಆಸೆ ಈಡೇರದ ಇಲ್ಲ ಅನ್ನುವಂತಹ ಅನುಮಾನದಲ್ಲಿ ರೇವಣ್ಣ ಅವರು ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲೇ ನನಗೆ ಎರಡು ಖಾತೆ ಬೇಕು ಅನ್ನುವಂತಹ ಬಿಡಿ ಪಟ್ಟಣ ಇಟ್ಕೊಂಡು ಕೂತಿದ್ದಾರೆ. ಸೊ ಇದು ದೇವೇಗೌಡರಿಗೆ ಚಿಂತೆಗೀಡಾಗಿರುವಂತದ್ದು. ಯಾಕಂತಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಸಿಕ್ಕಿರುವಂತದ್ದೇ 12 ಸ್ಥಾನಗಳು, ಸಚಿವ ಸ್ಥಾನಗಳು, ಅದರಲ್ಲಿ ಒಂದು ಕುಮಾರಸ್ವಾಮಿ ಅವರು ಬಿಟ್ರೆ ಇನ್ನೊಂದು ಸ್ಥಾನಗಳಿದ್ದಾವೆ. 36 ಜನರಿಗೆ ಇನ್ನು ಸಮಾಧಾನ ಪಡಿಸಬೇಕು. ಸೊ ಆ ಹಿನ್ನೆಲೆಯಲ್ಲಿ ಎರಡು ಖಾತೆ ಸಿಗದಿಲ್ಲ ಅನ್ನುವಂತಹ ಸಂದೇಶವನ್ನು ದೇವೇಗೌಡರು ನೀಡಿದ್ದಾರೆ. ಈ ಒಂದು ವಿಚಾರವೇ ರೇವಣ್ಣ ಅವರ ಅಸಮಾಧಾನಕ್ಕೆ ಕಾರಣವಾಗಿರೋದು ಅಂತ ದಿವ್ಯಾ. ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.